ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ರ ಡ್ರಾಯ್ಡ್ ಕನ್ನಡ. ಫೈನಲ್ ಆಗಿ ಒಂದು ವಿಡಿಯೋ ಮಾಡ್ಬೇಕಂತ ಇದ್ದೆ, ಅದು ಇಂಡಿಯನ್ ಸ್ಮಾರ್ಟ್ ಫೋನ್ಸ್ ಬಗ್ಗೆ. ಇಂಡಿಯಾದಲ್ಲಿ ಸ್ಮಾರ್ಟ್ ಫೋನ್ ತಯಾರು ಮಾಡಲಿಕ್ಕೆ ಆಗುತ್ತಾ, ಏನಿದು ಇಂಡಿಯಾದಲ್ಲಿ ಹಾಗೆ ಆಗುತ್ತೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ಲಿರೋರಿಗೆ ಈ ಒಂದು ವಿಡಿಯೋ ಭಾಳಷ್ಟು ಕ್ಲಾರಿಟಿನ ಕೊಡುತ್ತೆ. ಆ್ಯಂಡ್ ಕೊನೆ ತನಕ ನೋಡಿ, ಈ ಒಂದು ವಿಡಿಯೋ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂದರೆ ನಿಮಗೆ ಒಂದು ಸತ್ಯ ಗೊತ್ತಾ. ಆ ಒಂದು ಸತ್ಯನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರ್ತಕ್ಕಂಥ ರಿಕ್ವೆಸ್ಟ್ ಬಟನ್ನ ಪ್ರೆಸ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಸಪೋರ್ಟ್ ಮಾಡಿ. ಸೊ ಮೊದಲನೇದಾಗಿ, ಸೋ ಕಾಲ್ಡ್ ಇಂಡಿಯನ್ ಬ್ರ್ಯಾಂಡ್ಸ್ ಅಂತಾರೆ. ಸೋ ಕಾಲ್ಡ್ ಅಂತಂದರೆ ಈ ಇಂಡಿಯನ್ ಬ್ರ್ಯಾಂಡ್ಸ್ ಹೆಸರಲ್ಲಿ ಇರ್ತಕ್ಕಂತಹ ಬ್ರ್ಯಾಂಡ್ಗಳು, ಮೈಕ್ರೋಮ್ಯಾಕ್ಸ್ ಆಗಿರ್ಬೋದು, ಲಾವಾ ಆಗಿರ್ಬೋದು, ಕಾರ್ಬನ್ ಆಗಿರ್ಬೋದು, ಇಂಟೆಕ್ಸ್ ಆಗಿರ್ಬೋದು, ಆ್ಯಂಡ್ ಭಾಳಷ್ಟು ಕಂಪ್ನಿಗಳು ಸೋ ಫಾರ್ ಇಲ್ಲಿ ತನಕ ಯಾವುದೆಲ್ಲ ಇಂಡಿಯನ್ ಬ್ರ್ಯಾಂಡ್ಸ್ಗಳು ಅಂತ ನೀವು ಅಂದ್ಕೊಂಡಿದ್ರೋ ಆ ಎಲ್ಲ ಬ್ರ್ಯಾಂಡ್ಸ್ಗಳ ಒಂದು ಪ್ರಾಡಕ್ಟ್ ಏನಿದೆ, ಇನ್ಕ್ಲೂಡಿಂಗ್ ಚಾರ್ಜರು, ಕೇಬಲ್ಲು, ಆ ಒಂದು ಮೊಬೈಲ್ ಹ್ಯಾಂಡ್ಸೆಟ್ಟು, ಬಾಕ್ಸು, ಎವ್ರಿಥಿಂಗ್ ಎಲ್ಲನೂ ಕೂಡ ಬಂದಿದ್ದು ಚೈನಾದಿಂದ. ಸೊ ಅದು ಮಾತ್ರ ನಿಮಗೆ ಸುಳ್ಳು, ಬಟ್ ಇಂಡಿಯನ್ ಬ್ರ್ಯಾಂಡ್ಸ್ ಅಂತ ಸೋ ಫಾರ್ ಇಲ್ಲಿ ತನಕ ಯಾವುದು ಕೂಡ ಇಲ್ಲ. ಬಟ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು ಅಷ್ಟೊಂದು ಕಷ್ಟನ ಅಂತ ಅಂದರೆ, ಅದಕ್ಕೊಂದು ಆನ್ಸರ್ ಇದೆ. ಆಲ್ರೆಡಿ ನಿಯರ್ಲಿ 80% ಇಂಡಿಯಾದಲ್ಲೇ ಸ್ಮಾರ್ಟ್ ಫೋನ್ಗಳು ಮ್ಯಾನುಫ್ಯಾಕ್ಚರ್ ಆಗ್ತದೆ. ಚೈನಾ ಕಂಪ್ನಿಗಳೇ ಇರ್ಬೋದು, ಬಟ್ ಮ್ಯಾನುಫ್ಯಾಕ್ಚರ್ ಆಗ್ತಿರೋದು ಇಂಡಿಯಾ. ಸಿ, ನೀವು ಅರ್ಥ ಮಾಡ್ಕೋಗಿರೋದು ಇಷ್ಟೇ, ನಾವು ಚೈನಾ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ಸೈನಿಕರಿಗೆ ಒಂದು ಅವ್ರ ವಿರುದ್ಧ ಹೋರಾಡೋದಕ್ಕೆ ನಾವು ಸಪೋರ್ಟ್ ಮಾಡಿದೀವಿ ಅನ್ನೋ ಒಂದು ಗಿಲ್ಟ್ ಫೀಲು ಭಾರತೀಯರಾಗಿ ಬರೋದು ನಮಗೆ ಸಹಜ. ಸೊ ಇವಾಗ ನಾನು ಹೇಳ್ತಿರೋ ಸತ್ಯ ಏನಪ್ಪ ಅಂತಂದರೆ, ಸೊ ನಮ್ಮ ದೇಶದಲ್ಲೇ ಅವರ ಒಂದು ಕಂಪ್ನಿನ ಇಲ್ಲಿ ಸ್ಟಾರ್ಟ್ ಮಾಡಿ, ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ, ನಮ್ಮ ಒಂದು ಜನಗಳಿಗೆ ಎಂಪ್ಲಾಯ್ಮೆಂಟ್ನ ಕೊಟ್ಟು, ಕೆಲಸನ ಕೊಟ್ಟು, ಸಂಬಳನ ಕೊಟ್ಟು, ನಾವು ನಮ್ಮ ಭಾರತೀಯರು ತಯಾರು ಮಾಡಿದ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದು ಯಾವುದೇ ಕಂಪ್ನಿ ಆಗಲಿ. ಕಂಪ್ನಿ ಸೆಕೆಂಡ್ರಿ ಪ್ರಾಫಿಟ್ ತೊಗೊಂತಾ ಇರ್ಬೋದು, ಬಟ್ ಸಂಬಳನ ಕೊಡ್ತಾ ಇದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ಗೆ ಇಲ್ಲಿ ನಮಗೆ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ, ಆಗ ನಾವು ಅಕ್ಸೆಪ್ಟ್ ಮಾಡ್ಬೋದಲ್ವಾ. ಬಟ್ ಇನ್ ಕೇಸ್ ನೀವು ಅದರ ಥಿಂಕ್ ಮಾಡ್ತಿದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲಿ ಆಗ್ತಾ ಇದೆ ಅಂತಂದರೆ, ನೀವು ನಂತರ ಬಿಟ್ಟಿರೋ ಸ್ಯಾಮ್ಸಂಗ್ ಪ್ರಪಂಚದ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿನ ಕೂಡ ಇಲ್ಲೇ ಓಪನ್ ಮಾಡಿದೆ. ನೋಯ್ಡಾದಲ್ಲಿ ಅತಿ ದೊಡ್ಡ ಒಂದು ಸ್ಯಾಮ್ಸಂಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇಲ್ಲೇ ಇದೆ. ಆ್ಯಂಡ್ ಫಾಕ್ಸ್ಕನಂತಹ ಒಂದು ದೊಡ್ಡ ಒಂದು ಕಂಪ್ನಿ ಭಾಳಷ್ಟು ಚೈನೀಸ್ ಬ್ರ್ಯಾಂಡ್ಗಳಿಗೆ, ಎಲ್ಲ ಬ್ರ್ಯಾಂಡ್ಗಳಿಗೆ ತಮ್ಮ ಪ್ರಾಡಕ್ಟ್ಗಳನ್ನ ಒಂದು ತಯಾರು ಮಾಡ್ತಕ್ಕಂತಹ ಫ್ಯಾಕ್ಟ್ರಿಗಳು ಇಲ್ಲೇ ಇದ್ದಾವೆ. ಭಾಳಷ್ಟು ಇನ್ಕ್ಲೂಡಿಂಗ್ ಡಿಸ್ಪ್ಲೇ ಆಗಿರ್ಬೋದು, ಮೆಮೊರಿ ಕಾರ್ಡ್ಸ್ ಆಗಿರ್ಬೋದು, ಇದೆಲ್ಲನೂ ಸ್ಮಾರ್ಟ್ ಫೋನ್ಸ್ಗೆ ಆಲ್ಮೋಸ್ಟ್ ಆಲು ತಯಾರಾಗ್ತಕ್ಕಂತಹ ಒಂದು ಫ್ಯಾಕ್ಟ್ರಿಗಳು ಇಂಡಿಯಾದಲ್ಲಿ ಇದ್ದಾವೆ. ಬಟ್ ಅದು ಯಾರು ಕೂಡ ಗೊತ್ತಿಲ್ಲ ಅಷ್ಟೇ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತಾಡ್ತಾದ್ರೆ, ಪ್ರೊಸೆಸರ್ನ ಯಾರು ಕೂಡ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಪ್ರೊಸೆಸರ್ ಯಾವುದು ಕೂಡ ಇಲ್ಲ. ಹಾಗಾಗಿನೇ ನಮ್ಮ ಒಂದು ದೇಶದಲ್ಲಿ ಒಂದು ಪ್ರೊಸೆಸರ್ ಲಾಂಚ್ ಆಗೋಕ್ಕೆ ರೆಡಿ ಆಗಿದೆ, ಅದು ಹೆಸರು ಶಕ್ತಿ ಅಂತ. ಓಕೆ, ಶಕ್ತಿ ಅಂತ ಒಂದು ಪ್ರೊಸೆಸರ್ ಕೂಡ ಅತಿ ಶೀಘ್ರದಲ್ಲಿ ಇಂಡಿಯಾದಿಂದ ಬರ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಆಗೋದಿಲ್ಲ ಅನ್ನೋದು ತಪ್ಪಾಗುತ್ತೆ. ಸೊ ಇಂಡಿಯಾದಲ್ಲಿ ಎಲ್ಲ ಒಂದು ಪ್ರಾಡಕ್ಟ್ಗಳು ನೀವೆಲ್ಲ ಏನು ಯೂಸ್ ಮಾಡ್ತಾರೋ ಆಲ್ಮೋಸ್ಟ್ ಆಲ್ ಒಂದು 80% ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು. ಬಟ್ ಚೈನೀಸ್ ಬಾಯ್ಕಾಟ್ ಚೈನಾ ಅಥವಾ ಬಾಯ್ಕಾಟ್ ಚೈನೀಸ್ ಸ್ಮಾರ್ಟ್ ಫೋನ್ಸ್ ಅನ್ನೋದು, ಅದು ನನ್ನ ಪ್ರಕಾರ ಅಷ್ಟೊಂದು ಸೆನ್ಸ್ ಇಲ್ಲ ಅಂತ ನನಗನ್ಸುತ್ತೆ. ನಾನು ಆಲ್ರೆಡಿ ಹೇಳಿರೋ ಪಾಯಿಂಟ್ಸ್ಗಳು ನೀವು ಅರ್ಥ ಮಾಡ್ಕೊಂಡು ನಾನು ಹೇಳ್ತಾ ಇರೋದು. ಬಿಕಾಸ್ ಪ್ರತಿಯೊಂದು ಕಂಪ್ನಿಯನ್ನು ನಮ್ಮ ದೇಶನ ರೆಸ್ಪೆಕ್ಟ್ ಮಾಡ್ತಾ ಇದೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅವರ ಒಂದು ಗ್ರಾಹಕರನ್ನ ರೆಸ್ಪೆಕ್ಟ್ ಮಾಡ್ತಾ ಇದೆ, ಕೇರ್ ಮಾಡ್ತಾ ಇದ್ದಾಗ ನಾವು ಅಂತಹ ಕಂಪ್ನಿಗಳನ್ನ ಸಪೋರ್ಟ್ ಮಾಡೋದಲ್ಲಿ ತಪ್ಪಿಲ್ಲ. ಸೊ ತುಂಬ ಸಿಂಪಲ್ಲು, ನಮ್ಮ ಭಾರತೀಯರು, ನಮ್ಮ ಭಾರತದ ಎಂಪ್ಲಾಯೀಸ್ಗಳು ಅಂದರೆ ಕೆಲಸಗಾರರು ಹೋಗ್ಬಿಟ್ಟು ಕೆಲಸ ಮಾಡಿ ಆ ಒಂದು ಪ್ರಾಡಕ್ಟ್ಗಳನ್ನ ತಯಾರು ಮಾಡಿ ಕಳಿಸ್ತಾ ಇದ್ದಾರೆ. ಸಿ, ಒಂದು ವಿಚಾರ ತುಂಬ ಸಿಂಪಲ್ಲಾಗಿ ನೀವು ಅರ್ಥ ಮಾಡ್ಕೋಬೇಕಾದೇನಪ್ಪ ಅಂತಂದರೆ, ಸಿ, ಈಗ ನೀವು ಕಂಪ್ನಿಗಳು, ಫಾರಿನ್ ಕಂಪ್ನಿಗಳು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತಂದರೆ, ನೀವು ಚೈನೀಸ್ ಬ್ರ್ಯಾಂಡ್ಗಳನ್ನ ಹೊರತುಪಡಿಸಿದ್ರೆ ನಿಮ್ಗೆ ಸಿಗೋದು ಆ್ಯಪಲ್, ಸ್ಯಾಮ್ಸಂಗ್, ಆಸೂಸ್, ಎಲ್ ಜಿ, ನಾಲ್ಕೇ ಬ್ರ್ಯಾಂಡ್ಗಳು. ಈ ನಾಲ್ಕು ಬ್ರ್ಯಾಂಡ್ಗಳ ಪ್ರೈಸ್ಗಳು ನಿಮಗೆ 10-15-20,000 ರೂಪಾಯಿ ತನಕ ನೀವು ಫೋನ್ಸ್ಗಳನ್ನ ಖರೀದಿ ಮಾಡೋದು ಭಾಳಷ್ಟು ಕಷ್ಟ. ಏನಿಲ್ಲಾಂದ್ರೂ 60-50 ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 30-35,000 ರೂಪಾಯಿ. ಸೊ ನಮ್ಮ ದೇಶದಲ್ಲಿ ಜನಗಳು ಭಾಳಷ್ಟು ಫೋನ್ಸ್ಗಳನ್ನ ನೋಡೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 20,000 ರೂಪಾಯಿದ ಒಳಗಡೆ, ಓಕೆನಾ. ಸೊ ಅವರಿಗೆ ತುಂಬ ಹೊರೆ ಆಗುತ್ತೆ. ಹಾಗಾಗಿ ನಾವು ಎಷ್ಟೇ ಬಡ್ಕೊಂಡ್ರು ಬಾಯ್ಕಾಟ್ ಸ್ಮಾರ್ಟ್ ಫೋನ್ ಅಂತಂದ್ರೂ ಕೂಡ, ಸೊ ಯಾರಿಗೂ ಲಾಸ್ ಆಗಲ್ಲ, ಲಾಸ್ ಆಗೋದು ನಮಗೇನೆ ಇರ್ತದೆ. ಸೊ ಚೈನಾಗೆ ಹೋಗ್ಬರೋದು ಏನಿಲ್ಲ. ಸಿ, 59 ಅಪ್ಲಿಕೇಶನ್ಸ್ಗಳನ್ನ ಇದು ಮಾಡಿದ್ರಂತ ಚೈನಾ ವರಿ ಮಾಡ್ತಾ ಬಂದರೆ ನಮ್ಮ ದೇಶದ ಮಾಹಿತಿ ಸಿಗಲ್ಲ ಅನ್ನೋದಕ್ಕೋಸ್ಕರ ಸ್ಮಾರ್ಟ್ ಫೋನ್ ಬ್ಯಾನ್ ಮಾಡೋದ್ರೆ ನಮಗೇನು ಲಾಸ್ ಆಗಲ್ಲ, ನಮ್ಮ ದೇಶದ ಒಂದು ಏನು ಸ್ಮಾರ್ಟ್ ದೇಶ ಏನಂತಾರೆ ಅದಕ್ಕೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಅದು ಸಾಧ್ಯನೂ ಕೂಡ ಇಲ್ಲ. ನೀವೇನೇ ಮಾಡಿದ್ರು ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅದನ್ನ ತಪ್ಪು ಅಂತ ಹೇಳ್ತಿಲ್ಲ, ಅದನ್ನ ಸರಿ ಅಂತಲೂ ಕೂಡ ಹೇಳ್ತಾ ಇಲ್ಲ. ಚೈನೀಸ್ನ ನಾವು ಸಪೋರ್ಟ್ ಮಾಡೋದು ಬೇಡ, ಬಟ್ ನಮ್ಮ ಇಂಡಿಯಾದಲ್ಲೇ ಎಲ್ಲನೂ ಮ್ಯಾನುಫ್ಯಾಕ್ಚರ್ ಆಗಬೇಕು. ಯಾವ ಕಂಪ್ನಿ ಆದ್ರೂ ನಮ್ಮ ದೇಶದಲ್ಲಿ ಅವ್ರ ಫ್ಯಾಕ್ಟ್ರಿ ಇದು ಮಾಡಲಿ, ಟ್ಯಾಕ್ಸ್ ಕಟ್ಟಲಿ, ಎಂಪ್ಲಾಯ್ಮೆಂಟ್ನ ನಮ್ಮ ದೇಶದಲ್ಲೇ ಕೊಡಲಿ, ಸೊ ಅಂತ ಇದು ಇಂಡಿಯನ್ ಆಗಿಬಿಡುತ್ತೆ, ಓಕೆನಾ. ಸೊ ಅದನ್ನು ಕೇಳೋದು ಮೇಡ್ ಇನ್ ಇಂಡಿಯಾ ಅಂತ. ಸೊ ಮೇಡ್ ಇನ್ ಇಂಡಿಯಾ ಅಂತಹ ಎಲ್ಲ ಭಾಳಷ್ಟು ಕಂಪ್ನಿಗಳು ಏನೆಲ್ಲ ಆಗ್ತದೆ ಅವೆಲ್ಲ ಒಂದು ಫ್ಯಾಕ್ಟ್ರಿಗಳನ್ನ ಇಲ್ಲೇ ಅಸೆಂಬಲ್ ಮಾಡ್ತವೆ, ಇಲ್ಲೇ ಎಂಪ್ಲಾಯೀಸ್ಗಳನ್ನ ಹೈರ್ ಮಾಡಿದರೆ, ಇಲ್ಲೇ ಸಂಬಳ ಕೊಡ್ತಾ ಇದ್ದಾರೆ. ಬಟ್ ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾ ಅಂತ ಯಾವಾಗ ಬರುತ್ತೆ ಅದು ನಮ್ಮ ಗುರಿ ಆಗಬೇಕು. ಸೊ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾ ಅಂತ ಆಗಬೇಕು ಬಾಯ್ಕಾಟ್ ಚೈನಾ ಅನ್ನೋದಕ್ಕಿಂತ. ಸೊ ಪ್ರತಿಯೊಂದು ಫೋನನ್ನು ನಾವು ತೊಗೊತೀವಿ
ಅದು ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾ ಅಂತ ಆದರೆ ಮಾತು ಅಂತ ನೀವು ಹೇಳಬೇಕು. ಸೊ ಬಾಯ್ಕಾಟ್ ಚೈನಾ ಅಥವಾ ಬಾಯ್ಕಾಟ್ ಯಾವುದೇ ಒಂದು ದೇಶ ಅಂತಂದರೆ ಅದರಲ್ಲಿ ಅರ್ಥ ಇರೋದಲ್ಲ. ಎಮೋಷನ್ ಆಗಿ ಕೆಲವೊಂದು ಕಂಪ್ನಿಗಳು ಭಾಳಷ್ಟು ಪ್ಲೇ ಮಾಡಿದವೆ. ನಿಮ್ಗೆ ಗೊತ್ತಿರ್ಬೋದು ಇದೇ ಒಂದು ಫ್ರೀಡಮ್ 251 ಅಂತ ಒಂದು ಸ್ಮಾರ್ಟ್ ಫೋನ್ ಕೂಡ ಲಾಂಚ್ ಆಗ್ತಾ ಇತ್ತು. ಆ ಒಂದು ಫೋನ್ ಕೂಡ ಒಂದು ಮ್ಯಾನುಫ್ಯಾಕ್ಚರಿಂಗ್ ಏನು ಇಲ್ಲೇನು ಮಾಡ್ತಿರಲ್ಲ, 250 ರೂಪಾಯಿ ನಿಮಗೆ ಫೋನ್ ಕೊಡ್ತಾರೆ ಅಂತಂದರೆ ನಮ್ಮ ದೇಶದಲ್ಲೇ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿಬಿಟ್ಟು ಸಾಫ್ಟ್ವೇರ್ನ ಡೆವಲಪ್ ಮಾಡಿಬಿಟ್ಟು ಆಮೇಲೆ ಆಫ್ಟರ್ ಸೇಲ್ ಸರ್ವಿಸ್ ನಿಮಗೆ ಮೈಕ್ರೋಮ್ಯಾಕ್ಸ್ ಅಂತಹ ಕಂಪ್ನಿ ನೆನಪಿದೆ ನಿಮಗೆ? ಮೈಕ್ರೋಮ್ಯಾಕ್ಸ್ ಅಂತಹ ಕಂಪ್ನಿ ಎಂತಹ ದೊಡ್ಡ ಕಂಪ್ನಿ ಎಷ್ಟೆಲ್ಲ ಸೌಂಡ್ ಮಾಡುತ್ತೋ ಅತಿ ಕಡಿಮೆ ಬೆಲೆಗೆ ಕೊಟ್ಟ ಒಂದು ಫೋನ್ಸ್ಗಳನ್ನ ನಾವು ಈ ಒಂದು ಕಡಲೆ ಈಗ ಬಸ್ ಸ್ಟ್ಯಾಂಡಲ್ಲಿ ಕಡಲೆ ಬೀಳ್ತಾವೆ ಅಂತೇಳಿ ಹಾಗೆ 10,000 ಕೊಟ್ಟು ಆ ಒಂದು ಫೋನ್ಗಳನ್ನ ಕ್ಯೂನಲ್ಲಿ ನಿಂತುಬಿಟ್ಟು ಖರೀದಿಸಿದ್ದಾರೆ. ಯಾರು? ನಾವೇ ಅಲ್ವಾ? ಸೊ ಮ್ಯಾನುಫ್ಯಾಕ್ಚರ್ಡ್ ಇನ್ ಚೈನಾನೇ ಆಗಿದ್ದದು, ಅಷ್ಟೊಂದು ಫೇಮಸ್ ಆಗಿದ್ದು, ಇಂಡಿಯನ್ ಬ್ರ್ಯಾಂಡು, ಚೈನೀಸ್ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟು. 10,000 ರೂಪಾಯಿಗೆ ಅತಿ ಕಡಿಮೆ ಕೊಟ್ಟಾಗ ನಾವೇ ಆ ಬ್ರ್ಯಾಂಡ್ನ ಸಪೋರ್ಟ್ ಮಾಡಿದ್ವಿ. ಈಗ ಪ್ರತಿಯೊಬ್ಬರು ಆ ಒಂದು ಎಮೋಷನ್ ಹಿಡ್ಕೊಂಡು ಆಟ ಆಡ್ತಾರೆ ಹೊರತು ಯಾರು ಕೂಡ ಅವ್ರು ಎಷ್ಟೆಲ್ಲ ಅರ್ನ್ ಮಾಡ್ಕೊಂಡ್ರು, ಎಷ್ಟೆಲ್ಲ ಕೋಟಿ ಕೋಟಿ ಅಂತ ಅರ್ನ್ ಮಾಡಿದ್ರು ಕಂಪ್ನಿಗಳು ಕೂಡ ಇದುವರೆಗೂ ಒಂದು ಫ್ಯಾಕ್ಟ್ರಿನ ರೆಡಿ ಮಾಡೋಕ್ಕಾಗಿಲ್ಲ, ಒಂದು ಆರ್ ಎನ್ ಡಿನ ಬಿಲ್ ಮಾಡೋಕ್ಕಾಗಿಲ್ಲ, ಸ್ವಂತವಾಗಿ ಮೇಡ್ ಇನ್ ಇಂಡಿಯಾ ಫೋನ್ನ ಮಾಡೋಕ್ಕಾಗಿಲ್ಲ. ಬಟ್ ಬೇರೆ ದೇಶದ ಕಂಪ್ನಿಗಳು ಇಲ್ಲಿ ಬಂದ್ಬಿಟ್ಟು ನಮ್ಮವ್ರಿಗೆ ಎಂಪ್ಲಾಯ್ಮೆಂಟ್ನ ಇದು ಮಾಡಿ ಕೆಲಸಗಳನ್ನ ಕೊಟ್ಟು ಸಂಬಳ ಕೊಟ್ಟು ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾ ಅಂತ ಕೊಟ್ಟು ದೇಶನ ರೆಸ್ಪೆಕ್ಟ್ ಮಾಡಿ ಮೇಕ್ ಇನ್ ಇಂಡಿಯಾ ಕೆಳಗಡೆ ಒಂದು ಈ ಒಂದು ಎಲ್ಲ ಒಂದು ವ್ಯವಸ್ಥೆನ ಮಾಡಿ ಮಾಡ್ತಾ ಇದ್ದಾವೆ. ಸೊ ಹಾಗೆ ಸೊ ನೀವು ಬ್ಯಾನ್ ಮಾಡಬೇಕು ಮಾಡಬಾರ್ದು ದಟ್ ಇಸ್ ಸೆಕೆಂಡ್ರಿ. ಬಟ್ ದೇಶದಲ್ಲಿ ಸ್ಮಾರ್ಟ್ ಫೋನ್ಗಳು ನಮ್ಮ ಒಂದು ಈ ಒಂದು ನೀವು ತಗೊಂಡು ಯೂಸ್ ಮಾಡ್ತಕ್ಕಂಥ ಫೋನ್ಸ್ಗಳು ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಿರಂದರೆ ಅದು ತಪ್ಪಾಗುತ್ತೆ. ಭಾಳಷ್ಟು ಮ್ಯಾನುಫ್ಯಾಕ್ಚರ್ ಆಗ್ತಿರೋದು ನಮ್ಮ ದೇಶದಲ್ಲೇನೆ. ಪ್ರತಿಯೊಂದು ಬ್ರ್ಯಾಂಡ್ಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತದ್ದು ಅಸೆಂಬಲ್ ಮಾಡ್ತದ್ದು ನಮ್ಮ ದೇಶದಲ್ಲೇ. ಬಟ್ ಕಂಪ್ಲೀಟ್ ಆಗಿ ಈ ಒಂದು ಚೈನೀಸ್ ಕೆಲವೊಂದು ಕಂಪ್ನಿಗಳು ಕಂಪ್ಲೀಟ್ ಆಗಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಬೇಕು, ಅದನ್ನು ನಾವು ಸಪೋರ್ಟ್ ಮಾಡೋಣ. ಸೊ ಮೈಕ್ರೋಮ್ಯಾಕ್ಸ್ ಲಾವ್ ಅಂತ ನಮ್ಮ ಇಂಡಿಯನ್ ಕಂಪ್ನೀಸ್ಗಳು ಚೈನೀಸ್ ಒಂದು ಪ್ರಾಡಕ್ಟ್ನ ನಮಗೆ ಮಾರಿದ್ರು, ನಮ್ಮ ದೇಶದ ಒಂದು ಮೇಲಿರ್ತಕ್ಕಂಥ ಒಂದು ಸೆಂಟಿಮೆಂಟ್ನ ಇಟ್ಕೊಂಡು ಆಗಿ ಅಂಥ ಕಂಪ್ನಿಗಳನ್ನ ಸಪೋರ್ಟ್ ಮಾಡೋದಕ್ಕಿಂತ ನನ್ನ ಪ್ರಕಾರ ನಮ್ಮ ದೇಶನ ರೆಸ್ಪೆಕ್ಟ್ ಮಾಡ್ತಕ್ಕಂತಹ, ನಮ್ಮ ದೇಶದ ಜನರ ರೆಸ್ಪೆಕ್ಟ್ ಮಾಡ್ತಕ್ಕಂತಹ, ಅವರ ಒಂದು ಗ್ರಾಹಕರನ್ನ ರೆಸ್ಪೆಕ್ಟ್ ಮಾಡ್ತಕ್ಕಂತಹ ಕಂಪ್ನಿಗಳನ್ನ ನಾವು ಸಪೋರ್ಟ್ ಮಾಡಬೇಕು. ಅದು ಯಾವುದೇ ದೇಶದಾಗಿರಲಿ. ಬಟ್ ಎಂಡ್ ಆಫ್ ದಿ ಡೇ ಅವ್ರು ನಿಮಗೆ ಒಳ್ಳೆ ಪ್ರಾಡಕ್ಟ್ ಕೊಡ್ತಿದ್ದಾರೆ, ಪ್ರೈಸ್ ತಕ್ಕಂತಹ ಒಂದು ಪ್ರಾಡಕ್ಟ್ ಕೊಡ್ತಾರೆ, ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ, ಆ್ಯಂಡ್ ನಿಮ್ಮ ಒಂದು ಹಣಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಪ್ರಾಡಕ್ಟ್ ಸಿಗುವಾಗಾದರೆ, ನಮ್ಮ ದೇಶನ ಸಪೋರ್ಟ್ ಮಾಡಬೇಕಾದ್ರೆ, ದೇಶದಲ್ಲಿ ನಮ್ಮ ಯುವಕರಿಗೆ ಕೆಲಸ ಕೊಡಬೇಕಾದ್ರೆ ಅಂತಹ ಕಂಪ್ನಿಗಳನ್ನ ಸಪೋರ್ಟ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಅನ್ನೋದು ನನ್ನ ಒಂದು ಕ್ವಶನ್ನು. ಬಟ್ ಇದರರ್ಥ ನಾನು ಚೈನಾ ಸಪೋರ್ಟ್ ಚೈನೀಸ್ ಕಂಪ್ನಿನ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಥವಾ ನಮ್ಮ ದೇಶದ ಆರ್ಮಿ ಏನೋ ಸೈನಿಕರಿಗೆ ವಿರೋಧವಾಗಿ ನಾನು ಮಾಡಿರ್ತೀನಿ ಅನ್ನೋ ತಪ್ಪು. ಸೊ ಐ ಥಿಂಕ್ ಅರ್ಥ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಲೈಕ್ ಮಾಡಿ ಬಿಡೋಣ, ಶೇರ್ ಮಾಡಿ. ಸೊ ನನ್ನ ಒಂದು ಉದ್ದೇಶ ಅಷ್ಟೇ, ಯಾವುದೇ ಒಂದು ಕಂಪ್ನಿಗಳ ಬಾಯ್ಕಾಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದರರ್ಥ ನಮ್ಮ ದೇಶದಲ್ಲೇ ಕಂಪ್ಲೀಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಬೇಕು, ಮೇಡ್ ಇನ್ ಇಂಡಿಯಾ ಅಂತಹ ಒಂದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಸೇಲ್ ಮಾಡಬಾರ್ದು. ಯಾವುದೇ ಚೈನೀಸ್ ಕಂಪ್ನಿಗಳು ಎಸ್ ಬಾರ್ಡರ್ ಆಗ್ತಿರೋದು ತಪ್ಪು, ಅದಕ್ಕೆ ನಾವು 59 ಅಪ್ಲಿಕೇಶನ್ಸ್ನ ಬ್ಯಾನ್ ಮಾಡಿದ್ದೀವಿ, ಚೈನಾಗೆ ತಿರುಗಿಕೊಟ್ಟಿದ್ದೀವಿ, ನಮ್ಮ ದೇಶದ ಮಾಹಿತಿನ ಕರೀತಾ ಇದ್ದಾರೆ ಅಂತ. ಆ್ಯಂಡ್ ಫೋನ್ಸ್ಗಳಿಂದ ಯಾವುದೇ ರೀತಿ ಮಾಹಿತಿ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿನೇ ಕೆಲವೊಂದು ಚೈನೀಸ್ ಫೋನ್ಸ್ಗಳಲ್ಲಿ ಏನಿದ್ದಾವೆ ಅದರಲ್ಲಿ ಕೆಲವು ಅಪ್ಲಿಕೇಶನ್ಗಳು ಇರ್ತವೆ, ಅವನ್ನ ಡಿಲೀಟ್ ಮಾಡಿ ಡಿಸೇಬಲ್ ಮಾಡಿ, ನಿಮ್ಗೆ ಗೊತ್ತಿರ್ಬೋದು MI ಕಮ್ಯುನಿಟಿ ಆಗಿರೋದು ಬೇರೆಲ್ಲ ಅಪ್ಲಿಕೇಶನ್ಗಳು, UC ಬ್ರೌಸರ್ ಆಗಿರ್ಬೋದು. ಆ್ಯಂಡ್ ಹಾಗಾಗಿನೇ ನಾವು ಅದ್ರ ಬಗ್ಗೆ ಮಾಹಿತಿ ಕೊಟ್ಟೇ ಕೊಡ್ತೀವಿ, ಅದಕ್ಕೇ ರಿವ್ಯೂ ಮಾಡೋದು ಫೋನ್ಸ್ಗಳಲ್ಲಿ ಏನೆಲ್ಲ ಅಪ್ಲಿಕೇಶನ್ಸ್ ಕೊಡ್ತಾ ಇದ್ದಾರೆ, ಏನೆಲ್ಲ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತಾ ಇದ್ದಾರೆ, ಅವೆಲ್ಲ ನೀವು ಆಟೋಮ್ಯಾಟಿಕ್ಕಾಗಿ ಚೆಕ್ ಆಗುತ್ತೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕ ಇಲ್ಲ. ಬಟ್ ಅಪ್ಲಿಕೇಶನ್ಸ್ಗಳು ಒಂದ್ಸರಿ ಇನ್ಸ್ಟಾಲ್ ಆದಾಗ ಅದ್ರ ಬಗ್ಗೆ ನಾವು ಈಗ ಟಿಕ್ಟಾಕ್ ಅಂತಹ ಅಪ್ಲಿಕೇಶನ್ಸ್ಗಳನ್ನ ಎಷ್ಟೇ ಹೇಳಿದ್ರು ಯಾರನ್ನೂ ಕೇಳ್ತಾ ಇಲ್ಲ. ಸೊ ವಿಡಿಯೋನ ಕೊನೆ ಮಾಡೋದಕ್ಕೆ ಮುಂಚೆ ಇನ್ನೊಂದು ಅನೌನ್ಸ್ಮೆಂಟ್ ಇದೇನಪ್ಪ ಅಂತಂದರೆ, ಒಂದು ಟ್ರೂಕ್ ಅಂತಹ ಜರ್ಮನ್ ಬ್ರ್ಯಾಂಡ್ನ ಒಂದು TWS ಏರ್ ಫೋನ್ಸು ಅತಿ ಶೀಘ್ರದಲ್ಲಿ ಲಾಂಚ್ ಆಗ್ತದೆ. ನನ್ನ ಚಾನಲ್ ಅನ್ಬಾಕ್ಸ್ ತಾ ಮಾಡಿಕೊಡ್ತಿರ್ತೀನಿ. ಸೊ ಅತಿ ಶೀಘ್ರದಲ್ಲಿ ಬರ್ತಾ ಇದೆ ಈ ಒಂದು TWS ಏರ್ ಫೋನಲ್ಲಿ ನಿಮಗೆ ಬ್ಲೂಟೂತ್ 5.0 ಜೊತೆಗೆ 500mAh ಒಂದು ಬ್ಯಾಟ್ರಿ ಸಪೋರ್ಟು ಆ್ಯಂಡ್ ಕ್ರೇಜಿ ಲುಕ್ ಡಿಸೈನ್ ಕೂಡ ಬರ್ತಾ ಇದೆ. ಸೊ ತಪ್ಪದೇ ಈ ಒಂದು ಅನ್ಬಾಕ್ಸ್ನ ನೋಡೋದನ್ನ ಮರಿಬೇಡಿ. ಆ್ಯಂಡ್ ಈ ಒಂದು ಟ್ರೂಕ್ ಅಂತಹ ಏರ್ ಬಟ್ನ ಬಂದ ಕೂಡಲೇ ರಿವ್ಯೂ ಮಾಡ್ತಿರ್ತೀನಿ, ನೀವು ಇದನ್ನು ಡೆಫಿನೆಟ್ಲಿ ಬೈನ ಮಾಡ್ಬೋದು. ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್. ಇಂಡಿಯನ್ ಸ್ಮಾರ್ಟ್ ಫೋನ್ ಇಂಡಿಯಾದಲ್ಲಿ ಸ್ಮಾರ್ಟ್ ಫೋನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗತ್ತಾ ಆ್ಯಂಡ್ ಬಾಯ್ಕಾಟ್ ಚೈನಾ ಏನಿದ್ರು ಸತ್ಯ, ಇದು ಕಂಪ್ಲೀಟ್ ಮಾಹಿತಿ ಐ ಥಿಂಕ್ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಅರ್ಥ ಆಗಿದ್ರೆ ಇವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಅಪ್ ಮಾಡ್ತಾ ಇರಿ. ಆ್ಯಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಜೈ ಹಿಂದ್ ಜೈ ಕರ್ನಾಟಕ.